ಮುಂಜಾನೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನೆಲ್ಲ ಸಹೋದ್ಯೋಗಿಗಳೇ, ಈ ವರ್ಷ ನಮ್ಮ ಮಹಾವಿದ್ಯಾಲಯದಲ್ಲಿ ನಮ್ಮ ಚೇತನ ಮಾನವ ಸಂಸ್ಥೆಗಳ ವತಿಯಿಂದ ಚೇತನ್ ಉತ್ಸವ 22 ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ಉತ್ಸವ ಅಂದ್ರೆ ಹಬ್ಬ. ಈ ಹಬ್ಬದಲ್ಲಿ ಹೆಚ್ಚಾಗಿ ಏನಾಗ್ತದೆ, ಕೇವಲ ಒಂದು ಸೆಗ್ಮೆಂಟ್ ಅನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, ಪಿಯುಸಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಬಿಕಾಂ ಬಿಸಿಎ ಬಿಬಿಎಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ, ಅವರ ಜೊತೆ ಜೊತೆಗೆ ಶಿಕ್ಷಕರು ಕೂಡ ಇದರಲ್ಲಿ ಪಾಲ್ಗೊಳ್ಳುವಂತೆ ಶಿಕ್ಷಕರಿಗಾಗಿಯೂ ಒಂದು ಶಿಕ್ಷಕ ಪುರಸ್ಕಾರ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ. ಅದರ ಜೊತೆಗೆ ಪಾಲಕರಿಗೂ ಕೂಡ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪಾಲಕರು ಹಾಗೂ ನಮ್ಮ ಆ ಭಾಗದ ನಾಗರಿಕರಿಗೂ ಒಂದು ನಗೆ ಕೂಟ, ನಗೆ ಹಬ್ಬ, ಆ ಒಂದು ಕಾರ್ಯಕ್ರಮವನ್ನು ಗಂಗಾವತಿ ಪ್ರಾಣೇಶ್ ಹಾಗೂ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪಾಲಕರು ಮತ್ತು ನಾಗರಿಕರು ಪಾಲ್ಗೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಇದರ ಹೆಚ್ಚಿನ ಮಾಹಿತಿಯನ್ನ ನನ್ನ ಸಹೋದ್ಯೋಗಿ ಆದಂತಹ ಡಾಕ್ಟರ್ ಪವನ್ ಅಭಿರಂಜಿ ಅವರು ಕೊಡ್ತಾರೆ.